ಹಲೋ, ಯಾರಿದು? ಹಲೋ, ಯಾರಿದು? ಅಹೋರಾತ್ರ ಅವರೇ, ಕೋಟಿ ಕೋಟಿ ನಮನ ನಿಮಗೆ. ನನ್ನ ಹೆಸರು ರಾಜೇಶ್ವರಿ ಅಂತ. ಹಲೋ, ನಾ ಪ್ರಶ್ನೆ ಕೇಳಲ್ಲ ಅವರತ್ರ, ಪ್ರಶ್ನೆ ಕೇಳಲ್ಲ. ಹಲೋ, ನಾ ಪ್ರಶ್ನೆ ನಂದು ಶಿವಮೊಗ್ಗ ಅವರತ್ರ. ಅರೆ ಬೇಡಮ್ಮ, ನೀವೆಲ್ಲ ಏನು ಅಂತ ಗೊತ್ತು ನನಗೆ. ಒಳಗೊಂದು ಮಾತಾಡೋರು ನನಗೆ ಬೇಕಾಗಿ ಅವ ಅವರತ್ರ. ನಾವು ಆತರ ಅಲ್ಲ, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದಿಲ್ಲ ಅವರತ್ರ. ಅಮ್ಮಿ, 16 ಜನ ನಿನ್ನ ಫೋನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಸ್ಪ್ಯಾಮ್ ನಂಬರ್ ಅಂತ. ಎಂತ ಅಂತ? ಸ್ಪ್ಯಾಮ್ ನಂಬರ್ ಅಂತ. ನಿಂದು ರಾಂಗ್ ನಂಬರಾ? ಸ್ಪ್ಯಾಮ್ ಸ್ಪ್ಯಾಮ್ ಅಂದ್ರೆ ಜನ ಕಂಪ್ಲೇಂಟ್ ಮಾಡಿರ್ತಾರೆ ಈ ನಂಬರ್ ಬಗ್ಗೆ. ರೆಡ್ ಬರ್ತದೆ. ಅಯ್ಯೋ, ಅವರ ಹತ್ರ ರೆಡ್ ಬರ್ತದೆ ಅಂದ್ರೆ ಒಂದು ಎಟಿಎಂ ನಂಬರು. ಎಟಿಎಂ ನಂಬರ್? ಹಲೋ, ಎಟಿಎಂ ನಂಬರ್? ಏರ್ಟೆಲ್ ನಂಬರು? ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ, ಅದು ಸ್ಪ್ಯಾಮ್ ನಂಬರ್ ಅಂತ ಹೇಳೋದು. 16 ಪೀಪಲ್ ಕಮೆಂಟ್ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ ನಂಬರ್ ಇಂದ. ನಿಮ್ ನಂಬರ್ನ ಮೊದ್ಲು ಯಾರೋ ಯೂಸ್ ಮಾಡಿರ್ಬೇಕು. ಅವರು ಫೈನಾನ್ಶಿಯಲ್ ಫ್ರಾಡ್ ಅದೆಲ್ಲ ಮಾಡ್ತಾರಲ್ಲ ಫೋನ್ ಮಾಡ್ಬಿಟ್ಟು, ಹಂಗೆ ಕಂಪ್ಲೇಂಟ್ ಇದೆ ನಿಮ್ಮ ನಂಬರ್ ಮೇಲೆ. ಅಯ್ಯೋ, ಅವರ ಹತ್ರ ನನಗೆ ಪ್ರಾಮಿಸ್ ಗೊತ್ತಿಲ್ಲ. ಅವರ ಹತ್ರ ನಾನು ತಗೊಂಡು 6 ಮಂತ್ ಆಗಿರ್ಬೋದಮ್ಮ. 6 ಮಂತ್ ಆಯ್ತು ಅವರ ಹತ್ರ ತಗೊಂಡು. ಯಾರಾದ್ರೂ ಕಾಲರ್ ಐಡಿ ವಿಚಾರಿಸಿ ಏನ್ ಇದು ಸ್ಪ್ಯಾಮ್ ನಂಬರ್ ಅಂತ ಬರ್ತದೆ, SPAM ಸ್ಪ್ಯಾಮ್ ನಂಬರ್. ಹೌದಾ? ಅವ್ರ ಹತ್ರ ಅಂದ್ರೆ ಎಂತ? ಅವರ ಹತ್ರ ನಂಗೆ ಗೊತ್ತಿಲ್ಲ, ಹೇಳಿ. ಅವರ ಹತ್ರ ಅಂದ್ರೆ ಫೋನ್ ಮಾಡಿ ವಂಚನೆ ಮಾಡ್ತಾರಲ್ಲ, ಅವ್ರನ್ನ ಯಾರು ವಂಚನೆಗೆ ಒಳಗಾಗಿರ್ತಾರೋ ಅವರು ಸ್ಪ್ಯಾಮ್ ಅಂತ ಬರೀತಾರೆ. ಸ್ಪ್ಯಾಮ್ ಸ್ಪ್ಯಾಮ್ ಬರ್ತದೆ. ಹೌದಾ? ಅವರ ಹತ್ರ ನನ್ನ ಹೆಸರು ರಾಜೇಶ್ವರಿ ಅಂತ. ಅವರ ಹತ್ರ ಅವರ ಹತ್ರ ಮಗಳು, ಅವರ ಹತ್ರ ಜ್ಞಾನೇಶ್ವರ ಜ್ಞಾನ ಅಂದ್ರೆ ಮಗಳ ಹೆಸರದು. ಅವರ ಹತ್ರ ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. ಅವರ ಹತ್ರ ಏನೇನು ಸೆಕ್ಯೂರಿಟಿ? ಮಗು ಏನ್ ಕೆಲಸ ಮಾಡ್ತಿತ್ತು? ಮಗಳು ಈಗ BA ಸೆಕೆಂಡ್ ಇಯರ್ PC ಓದ್ತಾ ಇದ್ಲು. ಅವರ ಹತ್ರ ಅಲ್ಲ, ಯಾವ್ದಾದ್ರು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡಿತಾ? ಇಲ್ಲ, ಅವರ ಹತ್ರ ನಾನು ಎಕ್ಸ್ಚೇಂಜ್ ಕಾಲ್ ಸೆಂಟರ್ ವರ್ಕ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ. ಯಾರು? ನೀವಾ? ಅವರ ಹತ್ರ CG ಕಾಲ್ ಸೆಂಟರ್ ಇದೆಯಲ್ಲ. SBM ಲೋನ್ ರಿಕವರಿ ಮಾಡ್ತಿದ್ರಾ? ಇಲ್ಲ, ಅವರ ಹತ್ರ ಆತರದೇನು ಮಾಡಿಲ್ಲ. ಮತ್ತೆ SBM ಕಾಲ್ ಸೆಂಟರ್ ಅಂದ್ರೆ ಏನದು? ಅವರ ಹತ್ರ ನನಗೂ ಗೊತ್ತಿಲ್ಲ, ನೀವ್ ಹೇಳ್ತಾ ಅಂತ ನನಗೆ ಗೊತ್ತಾಗಿರುತ್ತೆ ಇವಾಗ. ಇಲ್ಲ, ಕಾಲ್ ಸೆಂಟರ್ ಅಲ್ಲಿ ನೀವು ಕೆಲಸ ಮಾಡಿದ್ರಾ? ಇಲ್ಲ, ಅವರ ಹತ್ರ. ಹೌದಾ? ಅವರ ಹತ್ರ ಆತರ ಎಲ್ಲ ಬೇರೆ ಕೆಲಸ ಮಾಡಿಲ್ಲ. ಓಕೆ, ಯಾರು ಇವಾಗ ಫೋನ್ ಮಾಡಕ್ ಹೇಳಿದ್ದೆ ನಿಮ್ಗೆ? ಅವರ ಹತ್ರ ನಾನೇ. ಅವರ ಹತ್ರ ನಿಮ್ದು ವಿಡಿಯೋನೆಲ್ಲ ನಾನು ನೋಡ್ತಿದ್ದೆ ಅವರ ಹತ್ರ. ನಾನು ನಾನು ಇದಿಷ್ಟೇ ಅವರ ಹತ್ರ ಹೇಳೋದು. ಯಾಕೆ ಅಂದ್ರೆ ನೀವು ಒಬ್ರಿಗೆ ತುಂಬಾ ಒಳ್ಳೆ, ನಂದು ಶಿವಮೊಗ್ಗ ಅವರ ಹತ್ರ. ಅವರ ಹತ್ರ ನಾನು ಹೇಳೋದು ಇಷ್ಟನೇ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದಿಲ್ಲ. ನೀವು ಎಲ್ಲರಿಗೂ ಸಹ ಎಲ್ಲರಿಗೂ ಕಷ್ಟ ಪರಿಹಾರ ಹೇಳ್ತಾ ಇದ್ದೀರಾ? ಇಲ್ವಲ್ಲ, ಯಾವತ್ತೂ ಹೇಳಿಲ್ಲ ಸರಿ. ಅವರ ಹತ್ರ ನಾನು ಡೈಲಿ ನಿಮ್ದು ನೋಡ್ತಾ ಇರ್ತೀನಿ. ಶ್ರೀಧರ್ ಅನ್ನೋದು ವಿಡಿಯೋ ಒಂದು 10 ಸರಿ ನೋಡಿದೀನಿ ನಾನು. ಶ್ರೀಧರ್ ಅನ್ನೋದು ಶ್ಮಶಾನದಲ್ಲಿ ಮಲಗಿದ್ರಲ್ಲ ನೆಮ್ಮದಿಗೋಸ್ಕರ ಅವರು. ಅವರ ಹತ್ರ ಅದ್ರಲ್ಲಿ ಏನಿದೆ ಅಂದ್ರೆ ಅವ್ರ ಪಾಪ ನೆಮ್ಮದಿ ಅವರು ಅವರು ಅವ್ರ ಅಂಶ ಅಂದ್ರೆ ರುದ್ರ ಅಂಶ ಅವರ ಹತ್ರ. ಅವರು ನಿಜಲು ಆತನಿಗೆ ಒಂದು ಬಂಡ ಧೈರ್ಯ ಅನ್ನಕ್ಕಿಂತ ಅದರಿಗೆ ಒಂದು ರುದ್ರ ಅಂಶದೇ ಅವರ ಹತ್ರ. ಅವರಲ್ಲಿ ಶಿವನೇ ಅವರ ಹತ್ರ. ಅವರು ನಾವು ಶಿವನ ಆರಾಧಕರು, ನಾವು ಲಿಂಗಾಯತ, ನಾವು ಶಿವನ ಆರಾಧಕರೆ. ಬಟ್ ಆದ್ರೆ ಆತ ಒಂದು ಶಿವನ ಅಂಶ ಇಟ್ಕೊಂಡ್ರೆ ಮಾತ್ರ ಅವರ ಹತ್ರ ಒಬ್ಬ ಮನುಷ್ಯ ಸ್ಮಶಾನದಲ್ಲಿ ಧೈರ್ಯವಾಗಿ ಮಲಗ ಸಾಧ್ಯ. ಅವೆಲ್ಲ ನನಗೆ ಗೊತ್ತಿಲ್ಲ, ಅವೆಲ್ಲ ಮಾತಾಡ್ಬೇಡ. ಫೋನ್ ಬಂದಿರೋದೆಲ್ಲ ಹಾಕ್ತೀನಿ, ನಿಂದು ಹಾಕಿದ್ರೆ ಹಾಕ್ಬೋದು, ಏನಾದ್ರೂ ವಿಷಯ ಇದ್ರೆ ಹಾಕ್ಬಿಡ್ತೀನಿ. ಅವರ ಹತ್ರ ಇಷ್ಟೇ. ಅವರ ಹತ್ರ ನೀವೆಲ್ಲರಿಗೂ ಒಳ್ಳೇದು ಬಯಸ್ತಿದ್ದೀರಾ, ನಮಗೂ ಒಳ್ಳೇದು ಬಯಸ್ತೀವಿ. ನೀವು ಚೆನ್ನಾಗಿ ಫಸ್ಟ್ ನೀವು ಚೆನ್ನಾಗಿದೆ. ಅವರ ಹತ್ರ ನೀವು ಚೆನ್ನಾಗಿದ್ರೆ ನಮ್ಮಂತ ಲಕ್ಷಾಂತರ ಮಂದಿ ಚೆನ್ನಾಗಿರ್ತಾರೆ ಅವರ ಹತ್ರ. ಏನೋ ನಮ್ಮ ನಂಗೆ ಇವಾಗ ನೀವು ಹಿಂಗೆಲ್ಲ ಹೊಗಳೋರು ಅನ್ಕೊಂಡ್ರೆ ನಂಗೆ ಭಯ ಆಗುತ್ತೆ ಸರ್. ಹೊಗಳೋದಿಲ್ಲ ಸರ್ ಅವರ ಹತ್ರ. ನಾವು ಆ ಥರ ಜನ ಅಲ್ಲ. ನನಗೆ ಗಂಡ ಎಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ. ನಾನು ನನ್ನ ಮಗ ನನ್ನ ಮಗಳು ಮೂವರು ಇರೋದು ನಮ್ಮನೆಯಲ್ಲಿ. ಅಥವಾ ಹೋಗಬೇಕು ಅನ್ನೋ ಉದ್ದೇಶ ನಂದು ಅಲ್ಲ ಅವರ ಹತ್ರ. ನಾನು ನಿಮ್ದು ಫೋನ್ ಮಾಡ್ಬೇಕು ಅಂತ ನಾನು ಒಂದು ವಾರದಿಂದ ನಾನು ಕಾಯ್ಕೆ ಕೂತ್ಕೊಂಡಿದ್ದೆ ಅವರ ಹತ್ರ. ಆದ್ರೆ ನಿಮ್ಮ ಹತ್ರ ಮಾತಾಡಿದ್ರೆ ಸಾಕು ಅವರ ಹತ್ರ, ನನ್ನ ಕಷ್ಟ ಬಗೆಹರುತ್ತೆ. ನನ್ನ ಕಷ್ಟ ಅನ್ನೋಕ್ಕಿಂತಲೂ ಒಂದು ಒಂದು ಒಳ್ಳೆ ನನ್ನ ನೆಮ್ಮದಿ, ನನಗೆ ಪರಮಾತ್ಮ ಹತ್ರ ಮಾತಾಡಿದೆ ಅನ್ನೋಷ್ಟು ಒಂದು ಖುಷಿ ಇರೋಕ್ಕೋಸ್ಕರ ನಾನು ಮಾಡಿದೆ ಅವರ ಹತ್ರ. ಆಮೇಲೆ ಇನ್ನೊಂದು ಅವರ ಹತ್ರ, ಈಗ ಒಬ್ರು ಈಗ ಒಂದು ಒಂದು ಒಬ್ಬ ಹುಡುಗ ತೊದಲಿಸ್ತಾನೆ ಅಂದ್ರೆ ಅವನಿಗೆ ಅವನ ಮಾತು ಸ್ವಸ್ಥ ಬರೋದಿಲ್ಲ. ಹೆಚ್ಚು ಕಮ್ಮಿ 20 ವರ್ಷ ಅವರ ಹತ್ರ ಅವರಿಗೆ. ಅವನು ನನ್ನ ಮಗ ಅಂದ್ರೆ 10 ಜನಕ್ಕೂ ಉಪಯೋಗ ಆಗತ್ತ ನಾನು ಕೇಳ್ತಿದ್ದೆ ಅವರ ಹತ್ರ. ನನ್ನ ಮಗ ತೊದಲಿಸ್ತಾನೆ, ಅವನಿಗೆ ಹೆಚ್ಚು ಕಮ್ಮಿ 20 ವರ್ಷ. ಇವಾಗ ಅವನು ಮೈಸೂರು ಸುತ್ತೂರು ಮಕ್ಕಳು ಓದ್ತಾ ಇದ್ದ.
ಹಲೋ, ಆ ಅವನಿಗೆ ವಿದ್ಯೆ ಅಂಟಿಲ್ಲ, ಅವರ ಹತ್ರ ವಿದ್ಯೆ ಅಂಟಿಲ್ಲ, ಸ್ಪಷ್ಟ ಮಾತು ಬರೋದಿಲ್ಲ. ಆದ್ರೂ ಅವನು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾನೆ, ಒಂದ್ ವಾರ ಹೋಗ್ತಾನೆ ಅವರ ಹತ್ರ, ಮುಗಿತು. ನೆಕ್ಸ್ಟ್ ವಾರ ಅವ್ರ ಕೆಲ್ಸಕ್ಕೆ ಕರ್ಕೊಂಡೋದಿಲ್ಲ ಅವನನ್ನ. ಅವನಿಗೆ ಒಂದು ಸ್ಪಷ್ಟ ಮಾತು ಬರ್ಲಿಕ್ಕೆ ಏನಾದ್ರೂ ಹೇಳಿದ್ರೆ ಅವರ ಹತ್ರ ಉಪಯೋಗ ಆಗುತ್ತೆ ಅಂತ, ನನಗೂ ಮತ್ತೆ ಬೇರೆಗೂ ಉಪಕಾರ ಆಗುತ್ತೆ ಅಂತ ಅವ್ರ ಹತ್ರ. ಅಷ್ಟೇನೇನಿಲ್ಲ, ದೇವ್ರೇ ಒಳ್ಳೇದ್ ಮಾಡ್ಬೇಕಮ್ಮಿ. ಅದು ಕೆಲವೆಲ್ಲ ವ್ಯಾಧಿಗಳು ಕ್ಯೂರಬಲ್ ಇರುತ್ತೆ, ಕೆಲವು ಜನ್ಮಾಂತರ ಸಂಸ್ಕಾರದಿಂದ. ನೀವೊಂದು ಊಹೆ ಮಾಡ್ಕೊಳ್ಳಿ, ಒಂದು ಹಾವು ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಕಾಲು ಕೈ ಇಲ್ಲ. ಹೌದು, ನಿಮ್ಗೆ ಯಾರಾದ್ರೂ ಹೊಡೆದ್ರೆ ಕೈ ಅಡ್ಡ ಇಡ್ತೀಯಲ್ಲ ಅಮ್ಮಿ. ಹೌದು, ಅವ್ರ ಹತ್ರ ಹಾವಿಗೆ ಏನಿದೆ ಅಡ್ಡ ಇಡಕ್ ಪಾಪ? ಅದಕ್ಕೆ ದೇವರ ಕರುಣೆಯಿಂದ ಕೆಲವು ಹಾವುಗಳಿಗೆ ವಿಷ ಕೊಟ್ಟಿದ್ದಾರೆ, ಕೆಲವರು ಹಾವುಗಳಿಗೆ ಹಲ್ಲು ಕೊಟ್ಟಿದ್ದಾರೆ. ಹೌದು, ಅದಕ್ಕೆ ತಲೆ ಮೇಲೆ ಜಜ್ಜಿ ಕೊಲ್ತಾರೆ ಅಂತ ಇಟ್ಕೊಳ್ಳಿ. ತಲೆ ಮೇಲೆ ಹೊಡೆದು ಕೊಲ್ತಾರೆ, ತಲೆ ಮೇಲೆ ಹೊಡೆದು ಜೀವ ಹೋಗದಿರ ಅರ್ಧಕ್ಕೆ ಉಳಿದು ಬಿಟ್ರೆ ಏನಾಗತ್ತದು? ಅರ್ಥ ಹೊಡೆದ್ರೆ ಪಾಪ ಇಲ್ಲ, ಸಾವು ಬದುಕಿ ಮಧ್ಯೆ ಹೋರಾಡ್ತೇವೆ ಅವ್ರ ಹತ್ರ. ಬಾಯಲ್ಲಿ ತಿನ್ನಕ್ಕಾಗಲ್ಲ, ನಾಲಿಗೆ ಅರ್ಧ ಆಚೆ ಬಂದಿರುತ್ತೆ, ಮತ್ತೆ ಹಲ್ಲೆಲ್ಲ ಮುರಿದೋಗಿರುತ್ತೆ, ಕಣ್ಣು ಕಾಣುತ್ತೆ. ಅದು ಬದುಕಿರೋ ಅಷ್ಟು ಕಾಲನು ಯಾವ್ದೋ ಬೇರೆ ಹಾವು ಏನೋ ಅದಕ್ಕೆ ಸ್ವಲ್ಪ ಆಹಾರ ಕೊಡ್ತಾ ಇರುತ್ತೆ. ಹೌದು, ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಒಬ್ಬ ಮಾಡ್ಬಿಡ್ತಾನೆ ಅಂತ. ಆವಾಗ ಅವನಿಗೆ ಅವನ್ ಗೊತ್ತಿಲ್ಲ ನನ್ಗೆ, ನಾನು ಹೊಡೆದ್ರೆ ಹಿಂಗಾಗತ್ತೆ ಅಂತ ಗೊತ್ತಿಲ್ಲ, ನಾನು ಹೊಡೆದ್ ಬಿಟ್ಟಿದೀನಿ ಅಂದ್ರೆ ಅವನಿಗೆ ಶಿಕ್ಷೆ ಮಾಡ್ಬೇಕಾ ಬೇಡವಾ? ಶಿಕ್ಷೆ ಆಗುತ್ತೆ ಅವರ ಹತ್ರ. ತಪ್ಪು ತಪ್ಪು ತಪ್ಪೆ ಸರ್. ಇದನ್ನ ನಮ್ಮ ಸಂವಿಧಾನದಲ್ಲಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತಾರೆ, ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ ಅಂತ. ಹಾಗೆ ನಾವು ಅನೇಕ ಜನ್ಮಗಳಲ್ಲಿ ಗೊತ್ತಿಲ್ಲದೆ ಅನೇಕ ತಪ್ಪುಗಳು ಮಾಡಿರ್ತೀವಿ. ಹೌದು, ಅದನ್ನ ನಾವು ಗೊತ್ತಿಲ್ಲ ಅಂತ ತಪ್ಪಿಸ್ಕೊಳಕ್ ಆಗಲ್ಲ. ಹೌದು, ಅವ್ರ ಹತ್ರ ಅದಕ್ಕೊಂದೇ ವಿದ್ಯೆ ಅಂದ್ರೆ ಆ ಭಗವಂತ ಈ ಪ್ರಕೃತಿನ ಸಲಹುತ್ತಾ ಇದನ್ನಲ್ಲ ಭಗವಂತ, ಅವನ ಹತ್ರ ಕ್ಷಮೆ ಕೇಳ್ಬಿಡ್ಬೇಕು. ನನ್ ಕೈಲಿ ಆಗ್ತಾ ಇಲ್ಲ ಈ ದುಃಖ, ನಾನ್ ಏನ್ ಪಾಪ ಮಾಡಿದೀನೋ, ನನ್ ಕೈಲಿ ಆಗ್ತಾ ಇಲ್ಲ. ಅವನೊಬ್ಬನೇ ಇದನ್ನ ಸರಿಪಡಿಸಕ್ ಸಾಧ್ಯ. ಕೆಲವೇ ನಿಮ್ಗೆ ಒಮ್ಮಗ್ಗ ಒಮ್ಮಗ್ಗ ಅಂತ ಈ ಆಂಧ್ರ ಪ್ರದೇಶ ಬಾರ್ಡರ್ ಅಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ವನಮೊಗ್ಗ ಅಂತ ರಾಯಚೂರ್ ಹತ್ರ ಹೇಳ್ತಾರೆ, ನಿಮ್ಮ ಶಿವಮೊಗ್ಗ ವನಮೊಗ್ಗ ಅಂತಾರೆ. ಯೆಲ್ಲೋ ಕಲರ್ ಹೂವು ಇರುತ್ತೆ, ಕೆರೆಯಲ್ಲಿರುತ್ತೆ. ಅದನ್ನ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ದಿನಕ್ಕೊಂದು. ಅದು ತುಂಬಾ ಒಗರು ಕಹಿ ಮತ್ತೆ ಇದು ಘಾಟು, ಅದ್ ತಿಂದ್ರೆ ಅದೇನ್ ಮಾಡುತ್ತೆ ಶುದ್ಧ ಮಾಡುತ್ತೆ. ಇವೆಲ್ಲ ಇದಕ್ಕೆ ಮೆಡಿಸಿನ್ ಹೇಳೋ ಬದಲು ಅವನು ಆದಷ್ಟು ಅವನು ಆಚೆಗೆ ಹೋಗ್ಬೇಕಾದ್ರೆ ಅವನಿಗೆ ಸ್ವಲ್ಪ ಯಾವ್ದಾದ್ರು ಧಾನ್ಯಗಳದು ಹಿಟ್ಟು ಮಾಡ್ಕೊಡು, ಧಾನ್ಯಗಳದು ಉದ್ದು ಧಾನ್ಯ ಮತ್ತೆ ಇದು ಹುರುಳಿ ಧಾನ್ಯ ಇವುಗಳನ್ನ ಹಿಟ್ಟು ಮಾಡಿ ಒಂದು ಪಟ್ಟಣ ಮಾಡ್ಕೊಡು. ಹೋಗ್ತಾ ದಾರಿಲಿ ಪಾರ್ಕ್ ಅಲ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ ಚೆಲ್ಲಪ್ಪ ಅಂತ ಹೇಳಿ ಹಿಂಗೆ ಒಂದು ದೇವರು ಅವನ ಮೇಲೆ ಕರುಣೆ ಬಂದು ಸರಿ ಮಾಡ್ತಾರೆ. ಅವರ ಹತ್ರ ಅದು ಹುರಿಬೇಕು ಅಥವಾ ಹಸಿದು ಪೌಡರ್ ಮಾಡಿ ಕಳಿಸ್ಬೇಕು ಅವರ ತಿನ್ಬೇಕು? ಹೋಗಮ್ಮಿ ನೀನು. ಇಲ್ಲ, ಇಲ್ಲ ಅವರ ಹತ್ರ. ನೀವು ಅಯ್ಯೋ ಸ್ವಲ್ಪ ಹೇಳ್ಕೊಟ್ರೆ ನಮ್ ತಲೆ ತಿಂತೀರಾ ನೀವು? ಇಲ್ಲ, ಅವರ ಹತ್ರ ಅದು ಬೆಳ್ಳಗಿರ್ಬೇಕಾ ಕಪ್ಪಗಿರ್ಬೇಕಾ ಹೊಡಿಬೇಕಾ? ಓಕೆ ಓಕೆ ಅವರ ಹತ್ರ ಓಕೆ. ಅವರ ಹತ್ರ ಎಷ್ಟ್ರೆ ಮಾಡ್ಬೇಕು ಅವ್ರ ಹತ್ರ? ಏಯ್, ಹಂಗ್ ಮಾಡ್ಬೇಡಿ ಅವ್ರ ಹತ್ರ, ಹೇಳಿ ಅವ್ರ ಹತ್ರ. ಮೇಡಮ್ಮ ನನ್ ಪ್ರಾಣ ತಿನ್ಬೇಡ, ಬಿಟ್ಬಿಡುತ್ತ. ಇಲ್ಲ, ಅವ್ರ ಏನ್ ಹೇಳ್ಬೇಕು ನಿಮ್ಮ ಹತ್ರ? ಅವ್ರ ಹತ್ರ ನಾಲೆಡ್ಜ್ ಇದೆಯಾ? ಕಂಟಿನ್ಯೂಸ್ ಅವ್ನ ಸರಿ ಹೋಗೋವರೆಗೂ ಈ ಕೆಲಸ ಮಾಡೋ, ದಿನಕ್ಕೊಂದು ಇಡಿ ಹಾಕಿದ್ರೆ ಹೊರಟೋಗ್ಬಿಡುತ್ತ ನಿಮ್ಗೆ? ಏನಿಲ್ಲ ಅವ್ರ ಹತ್ರ. ಮತ್ತೆ ಅವ್ರ ಹತ್ರ ಇನ್ನೊಂದು ಸರ, ದೇವ್ರ ಇದು ಆಡದ್ಮೇಲೆ ಅದು ದೇವ್ರ ಕ್ಷಮಿಸೋದು ಇದು ಮಾಡಿದ್ಮೇಲೆ. ಇವಾಗ ಕೋರ್ಟ್ ಅಲ್ಲಿ ಜಡ್ಜ್ ಇರ್ತಾರೆ, ಒಬ್ಬ ಇದು ಒಂಥರ ಕ್ಲಾರ್ಕ್ ತರ ಕೂತಿರ್ತಾನೆ, ಟೈಪ್ ರೈಟಿಂಗ್ ಮಿಷಿನ್ ಇಟ್ಕೊಂಡು. ಅವನು ಅಪ್ಲಿಕೇಶನ್ ಬರ್ಕೊಡ್ತಾನೆ, ಅದು ಜಡ್ಜ್ ಪಾಸ್ ಮಾಡ್ತಾರ ಇಲ್ವೋ ಅವನಿಗೆ ಗೊತ್ತಿಲ್ಲ, ಅವನಂತೂ ಅವನ್ ಕೆಲಸ ಮಾಡ್ತಾನೆ. ಹಂಗೆ ನನ್ ಕೆಲಸ ನಾನ್ ಮಾಡ್ತಾ ಇದೀನಿ, ನೀವು ದೇವ್ರ ಹತ್ರ ಕೊಡಿ, ದೇವ್ರು ಪಾಸ್ ಮಾಡ್ತಾರ ಇಲ್ವೋ ದೇವ್ರಿಗೆ ಬಿಟ್ಟಿದ್ದು. ಆಯ್ತು, ಅವರ ಹತ್ರ
ಅವರ ಹತ್ರ ಇನ್ನೊಂದು ವಿಚಾರ ಅವರ ಹತ್ರ ಲೂಟಿ ಮಾಡ್ಬೇಕು ಅಂತಿದ್ಯಾ? ಇನ್ನೊಂದು ವಿಚಾರ, ಮತ್ತೊಂದು ವಿಚಾರ ಇಡಮ್ಮ ಫೋನು ಅವ್ರ ಹತ್ರ. ಒಂದ್ ನಿಮಿಷ ಅವ್ರ ಹತ್ರ. ಅವ್ರ ಹತ್ರ ನಮಸ್ತೆ. ಏ ಇಲ್ಲಮ್ಮ, ನನಗೆ ತಲೆ ತಿನ್ಬೇಡ. ನಮ್ಮ ಬೆಳಗ್ಗೆ ಒಂದ್ನಿಮಿಷ ಅವ್ರ ಹತ್ರ ರಾಗ ಮೂಡಿದ್ರೆ ಅವ್ರ ಹತ್ರ ಬೆನ್ನಲ್ಲಿ ಒಂದ್ ನಿಮಿಷ ಮಾತಾಡಿ ಅವ್ರ ಹತ್ರ. ನಂಗೆ ಗೊತ್ತು, ಅದೇ ಹೇಳಿದ್ದು, ಅದೇ ಆವಿನ ಕತೆ ಹೇಳಿದ್ದು. ಇನ್ನು ಅವನು ನಾನು ಇನ್ನು ಹಿಂಗೆ ನಡೆದಿದೆ ಅಂತ ಹೇಳಿದ್ರೆ ಈ ಹುಡುಗರ್ಲ ಅವನು 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 ಕೊಚ್ಚೆ ದುರ್ದೀಪ ಅವನು ಅವನ ಅಭಿಮಾನಿಗಳು ಜೂಜ ಎಡಿಸ್ಬೇಡ ಅನ್ನೋದಕ್ಕೆ ಈ ಮೂಢನಂಬಿಕೆಗಳು ಅಂತಾರೆ. ಅದಕ್ಕೆ ನಾನು ನಿಮ್ಗೆ ಇಂಡೈರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಇದು ನಾಗನ ಮಚ್ಚೆ ಬಗ್ಗೆನೇ ಹೇಳಿದ್ದು ನಾನು ಇಷ್ಟೊತ್ತು. ಅದನ್ನ ಹೇಳಿದ್ರೆ ಇನ್ನೊಂದು, ಏಯ್ ನಿಮ್ಮ ಮಕ್ಳು ಎಲ್ಲಾರ್ಗು ಇದೆ, ಎಲ್ಲಾರ್ಗು ಇದೆ. ಆದ್ರೆ ಒಬ್ಬರಿಗೆ ಜಾಸ್ತಿ ಇದೆ, ಒಬ್ಬರಿಗೆ ಕಡಿಮೆ ಇದೆ ಅಷ್ಟೇ. ಮಗಳಿಗಿದೆ, ಮಗನಿಗೂ ಇದೆ. ಹಾಗಾದ್ರೆ ಅಯ್ಯೋ ತಲೆ ತಿನ್ನೋ ಪಾರ್ಟಿ ಟಿಟಿಪಿ ಇಡು ಫೋನು. ಅವ್ರ ಹತ್ರ ಒಂದ್ನಿಮಿಷ ಒಂದ್ ನಿಮಿಷ ಬೈದ್ಬಿಡ್ರಿ, ಪರವಾಗಿಲ್ಲ. ನಮ್ ಗಂಡ ಮನೆಯಲ್ಲಿ ಅವ್ರ ಹತ್ರ ಮನೆ ಒಳಗಡೆ ದೊಡ್ಡ ನಾಗಪ್ಪ ಇತ್ತು. ಅವ್ರ ಹತ್ರ ಸಾಕು, ನನ್ನ ಕೈಲಿ ಆಗಲ್ಲ ಇದು ಅರೇಂಜ್ಮೆಂಟ್. ಅವ್ರ ಹತ್ರ ಹಾಗೆ ಮಾಡ್ಬಿಟ್ಟೆ. ಅವ್ರ ಹತ್ರ ಮಾತಡಿ, ಅವ್ರ ಹತ್ರ ಪ್ಲೀಸ್. ಅವ್ರ ಹತ್ರ ಭಾರತಿ, ಹಲೋ ಮಾತಾಡಿ. ಹಲೋ, ಅವ್ರ ಹತ್ರ ಏನಾದ್ರು ಸಮಸ್ಯೆ ಇಲ್ವಾ? ಅದ್ರಿಂದ ಇಲ್ಲ ಮಾತಾಡ. ಹಲೋ ಮಾಡ್ರ, ಒಳ್ಳೇದಾಗತ್ತೆ ಇಷ್ಟು ಮಾಡಿ. ಹೌದಾ? ಅವ್ರ ಹತ್ರ ಅಷ್ಟೇ ಸಾಕು ಅವ್ರ ಹತ್ರ. ಅರೆ ಹೆಣ್ಣು, ನನ್ ಹೆಣ್ ಮೈಲ್ ಮೂಡಿದೆ ಅಂತ ಸ್ವಲ್ಪ ಹೆದ್ರಕೊಂತಿದ್ದೆ ಅಷ್ಟೇ. ಅವ್ರ ಹತ್ರ ಏನಿಲ್ಲ, ಅವೆಲ್ಲ ನಂಬೇಡ ಇಡು. ನನ್ ಮಗಳು ಅವಳು ಆಯ್ತು. ಅವ್ರ ಹತ್ರ ನೀವ್ ಅಷ್ಟೇ ಹೇಳಿದ್ರಲ್ಲ ಸಾಕು. ಅವ್ರ ಹತ್ರ ಹಾಕ್ತೀನಿ. ನಿನ್ನಂತ ಅವರೆಲ್ಲ ತುಂಬಾ ಜನ ಇದಾರೆ, ಅವ್ರಿಗೆಲ್ಲ ನನಗೆ ಫೋನ್ ಮಾಡೋದ್ ಬೇಡ, ಹಾಕ್ತೀನಿ ಇದನ್ನ. ಆಯ್ತು ಅವ್ರ ಹತ್ರ, ಹಾಗೆ ತುಂಬಾನೇ ಖುಷಿ ಅವ್ರ ಹತ್ರ ನಿಮ್ ಹತ್ರ ಮಾತಾಡಿ. ನಿಮ್ಗೆಲ್ಲ ಒಳ್ಳೇದಾಗತ್ತೆ, ಇನ್ನು ಕಷ್ಟಗಳೆಲ್ಲ ದೂರ ಆಯ್ತು. ಆಯ್ತು ಅವ್ರ ಹತ್ರ, ನಾವು ಅದ್ನೇ ನಿಮ್ ಬಾಯಿಂದ ಅದ್ನೇ ಬಯಸ್ಬೇಕು. ನೀವ್ ಬೈಬೇಕು ಅಂತಾನೆ ನಾವ್ ಅವ್ರ ಹತ್ರ ಫೋನ್ ಮಾಡ್ತಾ ಇದೀವಿ. ನಿಮ್ ಹತ್ರ ಅನುಮಾನ ಹೊಗಳ್ಬೇಡ ಇಡು. ಆಯ್ತು ಹೊಗಳ, ನೀವ್ ಬೈರಿ ಸಾಕಾಗಷ್ಟು ನನಗೆ ಅದೇ ಖುಷಿ ಆಗ್ತದೆ. ಅಯ್ಯೋ ದೇವಾ ಇಡು. ನಿಮ್ ಮತ್ತೆ ಎರಡ್ ಮಾತು ಬಯಸ್ಕೋಬೇಕಂದ್ರೆ ಕಾಯ್ತಾ ಇದೀವಿ ಅವ್ರ ಹತ್ರ. ನಾವು ಅದೇ ಆಯುಷ್ ಕೊಡೋದು ಅವ್ರ ಹತ್ರ, ಅವ್ರೆ ಅದೇ ನನಗೆ ಆಯುಷ್ ಆರೋಗ್ಯ ಕೊಡೋದು. ಹ್ಮ್ ಪ್ಲೀಸ್, ನಿಮ್ ಬಾಯಿಂದ ಏನಾದ್ರು ಒಂದ್ಸತಿ ಫೋನ್ ಅಲ್ಲಿ ಬೈದಿ ಕಟ್ ಮಾಡ್ಬಿಡಿ ಅವ್ರ ಹತ್ರ, ಅಷ್ಟೇ ಕೇಳದ್ ನಾನು. ಆಯ್ತು, ಒಂದ್ಸಲ ಕುಮಾರ ಪರ್ವತ ಹತ್ತಿ ಇಳೀರಿ, ಒಳ್ಳೇದಾಗತ್ತೆ. ಕುಮಾರ ಪರ್ವತ ಮೇಲೆ ಹೋಗ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ, ತುದಿಲ್ ಹೋಗ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಲ್ಕೊಂಡು ಕ್ಷಮಿಸಪ್ಪ ತಂದೆ, ನಾನು ತಪ್ಪು ಮಾಡ್ಬಿಟ್ಟಿದೀನೋ ಏನೋ ಗೊತ್ತಿಲ್ಲ, ನೀನೇ ಕ್ಷಮಿಸಪ್ಪ ಅಂತ ಹೇಳಿ ಕುಮಾರ ಪರ್ವತ ಹತ್ತಿ ಎಲ್ಲ ಸರಿ ಹೋಗುತ್ತೆ. ಓಕೆ.